ನಾನು ಪತ್ರ ಬರೆದಿರೋದು ಬೇರೆ ನನ್ನ ಪತ್ರಕ್ಕೂ ಎಸ್ಪನ್ಸುದರು ಸೋಮಣ್ಣ ಅವರು ಅನ್ನೋದು ಗೊತ್ತು ಸುಳ್ಳಿನ ಸೋಮಣ್ಣ ಅಂತಲೇ ತಲವೆ ಹೇಳೋದು ಈ 3000 ಕ್ಕೆ 50 ಕೋಟಿ 60 ಕೋಟಿ ದುಡ್ಡು ಬೇಕು ಬರಿ ಚುನಾವಣೆಗೋಸ್ಕರವಾಗಿ ಈ ಒಂದು 3000 ಮನೆ ಅಲಾಟ್ ಮಾಡಿದೀವಿ ಅಂತ ಆದೇಶ ಮಾಡ್ಕೊಂಡವರು ಇಲ್ಲ ಹಣ ಕೊಡ್ತಾರೋ ನೋಡಬೇಕಲ್ಲ ಹಿಂದೆ 2013 ರಲ್ಲೂ ಸಹ ಅದಂತೂ ಗೋಲ್ಡ್ ಅನ್ನು ಇದರಲ್ಲಿ ಎಂಬ್ಲಮ್ ಮಾಡ್ಕೊಂಡು ಮನೆ ಮನೆಗೆ ಹಂಚಿದ್ರಲ್ವೇ ಸೈಟ್ ಕೊಡ್ತೀವಿ ಮನೆ ಕೊಡ್ತೀವಿ ಅಂತ ಹೇಳಿ ಇದೇ ಈಗಿನ ಡ್ರಾಮಾ ಮಾಡ್ಕೊಂಡು ಹೊರಟಿದ್ದಾರೆ ಅದರಿಂದ ಇವೆಲ್ಲ ಇದು ಅಂತಿಮವಾಗಿ ನನ್ನ ಮುಂದೆನೇ ಬರಬೇಕಲ್ವೇ ಒಪ್ಪಿಗೆ ಕೊಡ್ಲಿಕ್ಕೆ ಪಂಚಾಯಿತಿಗಳು ಇಲ್ಲಿ ಇರತಕ್ಕಂತದೆಲ್ಲ ಜೆಡಿಎಸ್ ನ ಪಂಚಾಯಿತಿಗಳೇ ಜಾಸ್ತಿ ಇದ್ದಾವೆ ಆ ಪಂಚಾಯಿತಿಗೆ ಏನು ಡೈರೆಕ್ಷನ್ ಕೊಟ್ಟು ಇವತ್ತು ಈ ಫಲಾನುಭವಿಗಳನ್ನು ಗುರುತಿಸತಕ್ಕಂತದಕ್ಕೆ ಸರ್ಕಾರ ಮುಂದೆ ಆದೇಶ ಮಾಡುತ್ತಾರೆ ಎಲ್ಲ ಆಮೇಲೆ ನೋಡಿ ತೀರ್ಮಾನ ಮಾಡಿ ಈ ಮುಂದಿನ 6 ತಿಂಗಳು ಮುಂದಿನ 6 ತಿಂಗಳು ಈ ಪತ್ರದ ಮುಖೇನ ಆದೇಶಗಳು ಬರ್ತಕ್ಕಂತದ್ದು ಇನ್ನು ನಡೆಯತಾ ಇರ್ತದೆ ಇನ್ನು ನಡೆಯತಾ ಇರ್ತವೆ ಚುನಾವಣೆಗೋಸ್ಕರವಾಗಿ ಪತ್ರದ ಆದೇಶದಲ್ಲಿ ಇರ್ತದೆ ಅದೆಲ್ಲ ಆದೇಶಗಳು ಆ ಪತ್ರದಲ್ಲಿ ಇರ್ತವೆ ಎಷ್ಟು ಇಂಪ್ಲಿಮೆಂಟ್ ಆಯ್ತವೆ ಅಂತ ನೋಡೋಣ 1000 ಮನೆ ಕೊಡ್ತೀನಿ ಅಂತ ಆಗಲೂ ನನಗೂ ಹೇಳಿದ್ರು ಯಾ ಏನು ಅವತ್ತು ಕೊಟ್ರ 1000 ಮನೆ ಏನಾದರೂ ಆಯ್ತಾ ನೋಡೋಣ ಈಗ ಏನು ಮಾಡ್ತಾರೆ ನೋಡೋಣ ಚುನಾವಣೆಯಿಂದ ಏನು ಕೊಡ್ತಾರೆ ನೋಡೋಣ।